ಈ ನಮ್ಮ ಸ್ವಾಭಿಮಾನಿ ಮತದಾರರು ನಮ್ಮ ಕಾರ್ಯಕರ್ತರ ಗೆಲುವು. ಯಾಕಂದ್ರೆ ಸಾಕಷ್ಟು ರೊಕ್ಕದ ಹೊಳೆ ಹರಿಸಿದ್ರು, ನಮ್ಮ ಜೆಡಿಎಸ್ ಅಲೆ ಇಲ್ಲ, ಇವತ್ತು ಕಾಂಗ್ರೆಸ್ನ ಅಲೆ ಇತ್ತು, ಬಿಜೆಪಿ ಶಾಸಕರಿದ್ದರಿಂದ ಇಂಥದ್ರೊಳಗೂ ಸಹಿತ ಜನ ನನ್ನ ಕೈ ಬಿಟ್ಟಿಲ್ಲ ಅಂದ್ರೆ ಇದು ಸ್ವಾಭಿಮಾನಿ ಜನರ ಗೆಲುವು. ಅವರೇ ರಾಜಿ ಓಡೋದು ಕೆಲಸ ಮಾಡಿದ್ರು. ಸಾಕಷ್ಟು ಜನ ಏನ್ ಬೇಕದು ಕೈಲಿ ದುಡ್ಡು ಹಾಕಿ ತಾವೇ ಓಡಾಡಿ ಇವತ್ತು ಏನ್ ಶ್ರಮ ಪಟ್ಟರು ಅದ್ರ ಫಲವಾಗಿ ಇವತ್ತು ಗೆಲುವಾಗೈತಿ. ಈ ಗೆಲುವು ನಂದಲ್ಲ, ಸ್ವಾಭಿಮಾನಿ ಜನರು ನಮ್ಮ ದೇವರಪುರಿ ಕ್ಷೇತ್ರದ ಎಲ್ಲಾ ಮತದಾರ ಬಾಂಧವರು ನಮ್ಮ ಕಾರ್ಯಕರ್ತರು ಗೆಲ್ಲುವ ನನ್ನ ಸರ್ ಮೊದಲ ಬಾರಿಗೆ ಶಾಸಕರಾಗ್ತಿದ್ದಾರೆ ಸರ್. ನನಗ ಕಾನ್ಸೆಪ್ಟ್ ಒಂದು ಬಾರಿ ಇತ್ತು, ಇಡೀ ನಮ್ಮ ಕ್ಷೇತ್ರದ ಬಗ್ಗೆ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ನಾನು 10 ವರ್ಷದಿಂದ ಅಡ್ಡಾಡಿದ್ದೀನಿ, ನನ್ನ ಜೊತೆ ಜನರ ಜೊತೆ ಬೆರೆತು ಜನರ ಕಷ್ಟ ಸುಖ ಕೇಳಿ ಅಲ್ಲಿ ಏನ್ ಬೇಕೋ ಅದನ್ನು ಸ್ಪಂದಿಸ್ಬೇಕಂತೇಳಿ. ತಮಗೆಲ್ಲ ಗೊತ್ತೈತಿ ಇವತ್ತು ಕಾಂಗ್ರೆಸ್ ಗೌರ್ಮೆಂಟ್ ಆಯ್ತು, ನಾನು ಅದೇ ಅನ್ಕೊಂಡೆ. ಇವತ್ತು ನಾನು ವಿರೋಧ ಪಕ್ಷದಾಗ ಕೂತು ಕೈಲಾದ ಮಸ್ಟಿಗೆ ಕೆಲಸ ಮಾಡಕ ಸಾಧ್ಯತೆ ಎಷ್ಟಾಕೈತೆ ಅಷ್ಟು ಮಾಡ್ತೀನಿ, ಹೋರಾಟಗಳು ಮಾಡ್ತೀನಿ. ಯಾಕಂದ್ರೆ ನನ್ನ ಕ್ಷೇತ್ರದ ಜನತೆ ಬಹಳ ನಿರೀಕ್ಷೆ ಇಟ್ಕೊಂಡಿದ್ರು ಅಭಿವೃದ್ಧಿ ಅಂತ. ನನಗೂ ಒಂದೇನೋ ಕಲ್ಪನೆ ಇತ್ತು, ಆದ್ರೆ ಆ ನಿಟ್ಟಿನಲ್ಲಿ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದ್ದೆ. ಜಾತಿ ರಾಜಕಾರಣಿ ಇಲ್ರಿ ಇಲ್ಲಿ, ಎಲ್ಲಾ ಸಮಾಜವರು.